ಸೊ ಆಮೇಲೆ ಆ ತಾಳಿನ ಅವರೇ ನನಗೆ ಕಟ್ಟಿದ್ರು. ಆಮೇಲೆ ನಾವು ಆ ಫೋಟೋ ತೊಗೊಂಡಿದ್ದೀವಲ್ಲ, ಅದು ನಾವು ಒಂದು ರೆಸಾರ್ಟಲ್ಲಿ ಸ್ಟೇ ಮಾಡಿದ್ವಿ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ. ನಾವು ಆ ರೆಸಾರ್ಟಲ್ಲಿ ಸ್ಟೇ ಮಾಡಿದಾಗ ಅವರೇ ತೆಗೆದಿರೋಂಥ ಫೋಟೋ ಅದು. ಅದಾದಮೇಲೆ ನಾನು ಮದುವೆ ಎಲ್ಲ ಮಾಡಿಕೊಂಡ್ವಿ. ಆಮೇಲೆ ಇಂಟರ್ನಲ್ಲಿ ಇವ್ರೇನು ಹೇಳಿದರು, 2023 ಎಲೆಕ್ಷನ್ನ ನೀನು ಕಾನ್ಸಂಟ್ರೇಟ್ ಮಾಡು. ಆ್ಯಂಡ್ ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತಿರುವಂಥದ್ದೇ, ನಾನು ಬೇರೆ ಬೇರೆ ರಾಜ್ಯಗಳ ಚುನಾವಣೆಯಲ್ಲಿ ಕೆಲಸ ಮಾಡಿದ್ದೀನಿ. ಸೊ ನನಗೆ ಒಂದು ಅವಕಾಶ ಇತ್ತು, 23ಕ್ಕೆ ನನಗೊಂದು ಅವಕಾಶ ಇತ್ತು. ಆ್ಯಸ್ ಎ ಯಂಗ್ಸ್ಟರ್ ನಾನು ಇದನ್ನು ಮಾಡಬೇಕಂತ ಅಂದ್ಕೊಂಡಿದ್ದೆ, ಅದಕ್ಕೆ ನನಗೆ ಬೇಕಾದಂಥ ಸಪೋರ್ಟ್ ಕೂಡ ಸಿಕ್ಕಿತ್ತು. ಸೊ ಅದನ್ನು ನಾನು ಇವ್ರ ಹತ್ರ ಶೇರ್ ಕೂಡ ಮಾಡ್ಕೊಂಡಿದ್ದೆ. ಆದಮೇಲೆ ಅವ್ರೇನು ಮಾಡಿದರು, ಆಯಿತು ನಿನ್ನ ಪೊಲಿಟಿಕಲಿ ನಾನು ಸಪೋರ್ಟ್ ಮಾಡ್ತೀನಿ, ಸೊ ನಮ್ಗೆ ಮದುವೆನ ಈಗಲೇ ರಿವೀಲ್ ಮಾಡ್ಕೋಬೇಡ, ಸೊ ನಿನ್ನ ಪೊಲಿಟಿಕಲ್ ಕೆರಿಯರ್ಗೆ ಏನಾದ್ರು ಇಂಪ್ಯಾಕ್ಟ್ ಆಗ್ಬೋದು, ಸೊ ಈ ಆಫ್ಟರ್ 23 ಎಲೆಕ್ಷನ್ಸ್ ಎನಿವೇ ನಾವು ಜೊತೇಲಿ ಇರೋದು ಇದ್ದೇ ಇರುತ್ತೆ ಅಂತ. ಸೊ ಐ ಆಲ್ಸೋ ಎಕ್ಸೆಪ್ಟೆಡ್ ಫಾರ್ ದಟ್, ಯಾಕೆಂದರೆ ನನ್ನ ಗಂಡ ಹೇಳಿದ್ದಾನೆ ಆಯಿತು ಒಪ್ಕೊಳ್ಳೋಣ, ಈಗಲೇ ಹೆಂಗಿದೆ ಏನು ರಿವೀಲ್ ಮಾಡ್ಕೊಳ್ಳೋದ್ರಿಂದ ಏನಿದೆ, ಯಾವತ್ತಿದ್ರು ಗಂಡ ಗಂಡನೇ. ಸೊ ಎನಿವೇಸ್ ಹಿಲ್ ಬಿ ವಿತ್ ಮಿ ಅಂತ ನಾ ಏನು ಮಾಡಿದೆ, ನಾನು ಅದನ್ನು ಎಲ್ಲೂ ರಿವೀಲ್ ಮಾಡ್ಕೊಂಡಿರಲಿಲ್ಲ. ಸೊ ಅದಾದಮೇಲೆ ನನ್ನ ನಾನು ಮಾಮೂಲಿ ನಾವು ಅವರು ಭೇಟಿ ಆಗ್ತಾನೆ ಇದ್ವಿ, ವೀಕ್ಲಿ 4 ಡೇಸ್ ನಾವು ಒಟ್ಟಿಗೆ ಇರ್ತಾ ಇದ್ವಿ, 2-3 ಡೇಸ್ ಅಷ್ಟೇ ಅವ್ರು ಊರಿಗೆ ಹೋಗಿ ಬರ್ತಾ ಇದ್ರು. ಇದೆಲ್ಲ ಆದಮೇಲೆ ಶ್ರೀಮಂತ್ ಪಾಟೀಲ್ ಸರ್ ಅವ್ರದ್ದು ಮಿನಿಸ್ಟ್ರಿಗಿರಿ ಹೋಯ್ತು. ಮಿನಿಸ್ಟ್ರಿಗಿರಿ ಹೋದ್ಮೇಲೆ ಆಸ್ ಎ ಗೌರ್ಮೆಂಟ್ ಎಂಪ್ಲಾಯಿ ಅವ್ರನ್ನ ಮತ್ತೆ ಡಿಪ್ಲಾಯ್ ಬ್ಯಾಕ್ ಮಾಡಿದ್ರು. ಅವರ ಏನು ಡಿಪಾರ್ಟ್ಮೆಂಟ್ ಇದೆ ಇಸ್ ಬೇಸಿಕಲಿ ಫ್ರಮ್ ಆರ್ಟಿಕಲ್ಚರ್, ಅವ್ರನ್ನ ಡಿಪ್ಲಾಯ್ ಬ್ಯಾಕ್ ಮಾಡಿದ್ರು ಅವರ ಒಂದು ಇದಕ್ಕೆ, ಬೆಳಗಾವಿಗೆ ಡಿಪ್ಲಾಯ್ ಬ್ಯಾಕ್ ಮಾಡಿದ್ರು. ಸೊ ಅವಾಗ ನಾನೇನು ಮಾಡಿದೆ, ನಾನು ಹುಡ್ಕೊಂಡು ಹೋದೆ ಅವ್ರನ್ನ ಬೆಳಗಾವಿಗೆ. ಸೊ ಅದಾದಮೇಲೆ ನಾವು ಟಚಲ್ಲೇ ಇದ್ವಿ. ಅವ್ರು ಯಾವತ್ತೂ ನನಗೆ ಮೋಸ ಮಾಡಿದ್ದಾರೆ ಅಂತ ನಾನು ಹೇಳಲ್ಲ. ಅವರ ಮೋಸ ನನಗಾಗಿದ್ದು 28 December ಅದು ಏನು ಅಂತಲೂ ನಾನು ಹೇಳ್ತೀನಿ. ಅಲ್ಲಿವರೆಗೂ ಅವ್ರು ನನ್ನ ಜೊತೆ ಚೆನ್ನಾಗೇ ಇದ್ರು.